ಮಂತ್ರಿ ಸ್ಥಾನ ತುಂಬಾ ದೊಡ್ಡ ಜವಾಬ್ದಾರಿ. ಸಮಯ ಕೊಡಕ್ಕಾಗ್ತಾ ಇಲ್ಲ ಪಕ್ಷವನ್ನ ಸಂಘಟನೆ ಮಾಡ್ಲಿಕ್ಕೆ. ಆ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ನನ್ನ ವೈಯಕ್ತಿಕ ತೀರ್ಮಾನ. ಓಕೆ, ಇದು ನನ್ನ ವೈಯಕ್ತಿಕ ತೀರ್ಮಾನವಷ್ಟೇ, ಇದರಲ್ಲಿ ಬೇರೆ ಯಾವ ಕಾರಣಗಳನ್ನು ಹುಡುಕುವಂತ ಅವಶ್ಯಕತೆ ಇಲ್ಲ. ನಾನು ನನ್ನ ಕ್ಷೇತ್ರ ಜನರ ಜೊತೆ ಇರಬೇಕು, ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸಬೇಕು. ಈ ಎರಡು ಕಾರಣಕ್ಕೆ ನಾನು ರಾಜೀನಾಮೆ ಕೊಟ್ಟೆ. ಪ್ರಮುಖವಾಗಿ ಸರ್ಕಾರದಲ್ಲಿ ಇತ್ತೀಚಿನ ಬೆಳವಣಿಗೆಗಳು ಮಹೇಶ್ ಅವರಿಗೆ ಅಸಮಾಧಾನ ವ್ಯಕ್ತಪಡಿಸಿದೆ, ಮತ್ತೆ ಕೆಲವೊಂದು ಪ್ರೋಗ್ರಾಮ್ಗಳಲ್ಲಿ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ನೀವು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರಿ ಓವರ್ಆಲ್ ಆಗಿ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಮಹೇಶ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್ಕಾರದ, ಅಂದ್ರೆ ಸಮ್ಮಿಶ್ರ ಸರ್ಕಾರದ ವರ್ತನೆಯಿಂದಾಗಿ ಅನ್ನುವಂತಹ ಮಾತುಗಳು ಕೇಳಬರ್ತಿದ್ದಾವೆ. ನಾನು ಸರ್ಕಾರದ ಕಾರ್ಯಚಟುವಟಿಕೆಗಳ ಬಗ್ಗೆ ಯಾವತ್ತೂ ನೆಗೆಟಿವ್ ಆಗಿ ಮಾತಾಡಿಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಪಾಸಿಟಿವ್ ಆಗಿ ನಡೀತಾ ಇದೆ. ಕುಮಾರಸ್ವಾಮಿ ಅವರು ಅತ್ಯಂತ ಜಾಗರೂಕತೆಯಿಂದ ಹೆಜ್ಜೆ ಹೆಜ್ಜೆಗೂ ಯೋಚಿ ಹೆಜ್ಜೆ ಇಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರದ ಬಗ್ಗೆ ನಂದೇನು ಭಿನ್ನಾಭಿಪ್ರಾಯ ಇಲ್ಲ. ನಂದು ತೀರಾ ವೈಯಕ್ತಿಕ ವಿಚಾರ ಇದು. ನನ್ನ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸ್ಕೊಳ್ಬೇಕು, ನನ್ನ ಕ್ಷೇತ್ರದ ಜನರ ಜೊತೆ ಇರಬೇಕು ಅಷ್ಟೆ. ಸಚಿವರಾಗಿ ನಿಮ್ಮ ಮಾತಿಗೆ ಬೆಲೆ ಇಲ್ಲ ಅನ್ನುವಂತಹ ವಿಚಾರಗಳು ಕೇಳಬರ್ತಿದ್ದಾವೆ ಪಕ್ಷದಲ್ಲಿ. ಪಕ್ಷದ ವೇದಿಕೆಯಲ್ಲಿ ನಿಮ್ಮ ಮಾತು ಕೇಳಕ್ ಬರ್ತಿಲ್ಲ, ಒಬ್ಬರೇ ನಿರ್ಧಾರಗಳನ್ನ ತೆಗೆದುಕೊಳ್ತಿದ್ದಾರೆ ವರಿಷ್ಠರು ಅನ್ನುವಂತಹ ಅಸಮಾಧಾನ ಇದೆ. ಇಲ್ಲ ಇಲ್ಲ ಇಲ್ಲ, ಆ ತರ ಏನಿಲ್ಲ. ಕುಮಾರಣ್ಣ ಅವರು ನಾನು ಏನ್ ಹೇಳಿದ್ದೀನಿ ಅದನ್ನೆಲ್ಲ ಕೊಟ್ಟಿದ್ದಾರೆ, ನನಗೆ ಎಲ್ಲ ರೀತಿಯ ಸಹಾಯ ಸಹಕಾರ ಮಾಡಿದ್ದಾರೆ. ಆಯ್ತಾ, ಮತ್ತೆ ಅವರ ವೇದಿಕೆಗಳಲ್ಲಿ ಬಹಳ ಗಂಭೀರವಾಗಿ ನನ್ನನ್ನ ಪರಿಗಣಿಸಿದ್ದಾರೆ. ನನಗೆ ಆ ತರದ ಒಂದು ಸಣ್ಣ ಲವಶೇಷನು ಭಿನ್ನಾಭಿಪ್ರಾಯ. ಸಮ್ಮಿಶ್ರ ಸರ್ಕಾರ ನಿಮಗೆ ಗೊತ್ತು, ಮಾಯಾವತಿ ಅವರು ಇಲ್ಲಿಗೆ ಬಂದಿದ್ರು, ಮಹಾಗಠಬಂಧನ್ ಅನ್ನುವಂತಹ ದೊಡ್ಡ ಕಾರ್ಯಕ್ರಮ ವಿಧಾನಸೌಧದ ಮುಂದೆ ಮಾಡಿದ್ರು. ಅಂತಹ ದೊಡ್ಡ ವಿಚಾರದಲ್ಲಿ ಒಬ್ಬ ಶಾಸಕರನ್ನು ನಿಮ್ಮ ಮಂತ್ರಿ ಮಾಡಿ ಈಗ ದಿಢೀರಾಗಿ ವಾಪಸ್ಸನ್ನ ರಾಜೀನಾಮೆ ತೆಗೆದುಕೊಳ್ತಾರೆ ಅಂತಂದ್ರೆ, ಇತ್ತೀಚೆಗೆ ಮಾಯಾವತಿ ಅವರು ಕೂಡ ಏನು ಪ್ರೆಸ್ ಮೀಟ್ ಮಾಡಿ ಗಠಬಂಧನ್ಗೆ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿದ್ರು. ಸೊ ಅದರ ಮುಂದುವರೆದ ಭಾಗವಾಗಿ ರಾಜೀನಾಮೆ ಅನ್ನುವಂಥದ್ದು ಇಲ್ಲ ಇಲ್ಲ, ಮಹಾಗಠಬಂಧನ್ಗೆ ಇಲ್ಲ ಅಂತ. ಛತ್ತೀಸ್ಗಢದಲ್ಲಿ ಅಲಯನ್ಸ್ ಆಗಿಲ್ಲ ಅಷ್ಟೇ, ಅಲ್ಲಿ ಸ್ಥಳೀಯ ಸಮಸ್ಯೆಗಳ ಕಾರಣಕ್ಕೆ ಆಗಿಲ್ಲ. ಮಹಾಗಠಬಂಧನ್ ವಿರುದ್ಧವಾಗಿ ಎಲ್ಲೂ ಮಾತಾಡಿಲ್ಲ. ಹಂಗಾಗಿ ಲೆಟ್ ಅಸ್ ನಾಟ್ ಗಿವ್ ಒಂದು ಮಿಸ್ಕನ್ಸೆಪ್ಷನ್ ಕೊಡೋದು ಬೇಡ, ನಂಬರ್ ಒನ್. ನಂಬರ್ ಟು, ಇಲ್ಲಿ ಸರ್ಕಾರ ಬಹಳ ಯಶಸ್ವಿಯಾಗಿ ಚೆನ್ನಾಗಿ ನಡೀತಾ ಇದೆ. ನನಗೆ ಮಂತ್ರಿ ಸ್ಥಾನ ಮತ್ತು ಪಕ್ಷದ ಸಂಘಟನೆ ಎರಡರಲ್ಲಿ ಯಾವ್ದು ಮುಖ್ಯ ಅಂದ್ರೆ, ನನಗೆ ಪಕ್ಷದ ಸಂಘಟನೆ ಮುಖ್ಯ. ಮಂತ್ರಿ ಸ್ಥಾನ ನನಗೇನು ಇಂಪಾರ್ಟೆಂಟ್ ಅಲ್ಲ, ಇಲ್ಲಾಂದಿದ್ರೆ ನಾನು ರಾಜೀನಾಮೆ ಕೊಡ್ತಿರ್ಲಿಲ್ಲ. ಸರ್, ಇವತ್ತು ಬಿಜೆಪಿಯ ಮಾಜಿ DCM ಅಶೋಕ್ ಅವರು ಇನ್ನು ಎರಡು ತಿಂಗಳಲ್ಲಿ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರ ಪ್ರಾರಂಭಿಕ ಹಂತವಾಗಿ ಮಹೇಶ್ ಅವರು ರಾಜೀನಾಮೆ ಆಗ್ತಿದೆ ಅಂತ ನಿಮ್ ಜೊತೆ ಇನ್ನೂ ಕೂಡ ಸಾಲಾಗಿ ರಾಜೀನಾಮೆ ಕೊಡ್ತಾರ ಅಂತ ಸುದ್ದಿಗಳು ಹರಿದಾಡ್ತಿವೆ. ಇಲ್ಲ ಇಲ್ಲ, ಅದೆಲ್ಲ ಕನಸು, ಅದು ಅವ್ರಿಗೆ ಬಿಜೆಪಿ ಅವ್ರ ಕನಸು, ಅದು ಸಾಧ್ಯನೇ ಇಲ್ಲ. ಸರ್, ಕಾಂಗ್ರೆಸ್ನವರೇ ರೆಬಲ್ ಆಗಿದ್ದಾರೆ ಸರ್, ಈಗ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರೇ ರೆಬಲ್ ಆಗಿದ್ದಾರೆ. ಅದರ ಮೊದಲ ಪ್ರಯತ್ನವಾಗಿ ಮಹೇಶ್ ಅವರ ಒಂದು ರಾಜೀನಾಮೆ ಕೊಡಿಸಿದೆ. ಹಂತವಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಬಹುತೇಕ ಶಾಸಕರು ರಾಜೀನಾಮೆ ಕೊಡ್ತಾರೆ ಅನ್ನುವಂತ. ಇಲ್ಲ ಇಲ್ಲ, ಅವರ ಕಾಂಟೆಕ್ಸ್ಟ್ ಅಲ್ಲಿ ನಾನು ರಾಜೀನಾಮೆ ಕೊಡ್ತಾ ಇರೋದಲ್ಲ, ಇದು ನಂದು ನನ್ನ ವೈಯಕ್ತಿಕ ವಿಚಾರ. ನನಗೆ ಓಕೆ, ಸರ್ಕಾರದಿಂದ ನಾನು ಬೇಸರಗೊಂಡು ರಾಜೀನಾಮೆಯನ್ನ ಕೊಡ್ತಾ ಇಲ್ಲ ಅನ್ನುವಂಥದ್ದು ಪದೇ ಪದೇ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಮುಂದಿನ ಏನು ಸಚಿವ ಸಂಪುಟ ರಚನೆ ಪುನರ್ರಚನೆ ವೇಳೆ ನಿಮ್ಮನ್ನ ಸಚಿವ ಸ್ಥಾನದಿಂದ ಕೈ ಬಿಡ್ತಾರೆ ಅನ್ನುವಂಥ ಮಾತುಗಳು ಕೇಳ್ಬಿಟ್ಟು, ಅದಾಗಲೇ ಮೊದಲಾಗಿ ನೀವೇ ಬಿಟ್ಟು ರಾಜೀನಾಮೆ ಕೊಟ್ಟಿದ್ದೀರಾ? ಇಲ್ಲ ಇಲ್ಲ, ಅದೆಲ್ಲ ಊಹೆಗಳು, ಊಹಾಪೋಹಗಳು, ಖಂಡಿತ ಇಲ್ಲ. ನಾನು ಇವತ್ತು ರಾಜೀನಾಮೆ ಕೊಟ್ಟಾಗ ಕುಮಾರಸ್ವಾಮಿ ಅವರು ಬಹಳ ಫೀಲ್ ಮಾಡಿಕೊಂಡ್ರು, ಬೇಡ ನಾನು ಹೇಳ್ತೀನಿ ಇರಿ ಅಂತ ಹೇಳಿದ್ರು. ಸೊ ಅದರಿಂದ ಆ ಥರದ್ದೇನಿಲ್ಲ. ಸರ್, ಒಂದು ವೇಳೆ BJP ಅವರು ಏನಾದರೂ ಇವಾಗ ನಿಮ್ಮನ್ನು ಸಂಪರ್ಕ ಮಾಡಿದರೆ, ನಿಮ್ಮ ಬೆಂಬಲ ನಮಗೆ ಕೊಡಿ ಅಂತ ಹೇಳಿದರೆ, ನಿಮ್ಮ ನಿರ್ಧಾರ ಏನಾಗಿದೆ? ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಒಂದು ವೇಳೆ ನಿಮ್ಮ ರಾಷ್ಟ್ರಾಧ್ಯಕ್ಷರೇ ಹೇಳಿದರೆ ಬೆಂಬಲ ಕೊಡಿ, ಬಾಹ್ಯ ಬೆಂಬಲ ಕೊಡಿ ಅಂತ ಹೇಳಿದರೆ, ಒಂದು ವೇಳೆ ಅವರು ಹೇಳೋ ಪ್ರಶ್ನೆನೇ ಇಲ್ಲ, ನಾನು ಹೇಳೋ ಪ್ರಶ್ನೆನೇ ಇಲ್ಲ. ಈಗ ಕಾಂಗ್ರೆಸ್ BSP JDS ಸಮ್ಮಿಶ್ರ ಸರ್ಕಾರ ಇತ್ತು, BSP ಹೊರಗಡೆಗೆ ಬಂದಿದ್ದೀನಿ. ಈ ಕಾಂಗ್ರೆಸ್ JDS ಮತ್ತು ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ ಇದೆ, ಈ ಸರ್ಕಾರಕ್ಕೆ ನನ್ನ ಬೆಂಬಲ. ಸರ್, ಬೈ ಎಲೆಕ್ಷನ್ ನಿಮ್ಮ ಬೆಂಬಲ ಯಾವುದಕ್ಕೆ, ಮತ್ತೆ ಲೋಕಸಭೆ ಚುನಾವಣೆ 2019 ಚುನಾವಣೆಗೆ ನಿಮ್ಮ ಬೆಂಬಲ ಯಾರಿಗೆ? ಈ ಬೈ ಎಲೆಕ್ಷನ್ ಅಲ್ಲಿ ನಾನು JDS ಅವ್ರು ಎಲ್ಲೆಲ್ಲಿ ಸ್ಪರ್ಧೆ ಮಾಡ್ತಾರೋ ಅಲ್ಲೆಲ್ಲ ಹೋಗಿ ಕ್ಯಾನೌನ್ಸ್ ಮಾಡ್ತೀನಿ. ನೆಕ್ಸ್ಟ್ 2019 ಚುನಾವಣೆ 2019 ಬೆಹೆಂಜಿ ಏನ್ ತೀರ್ಮಾನ ಮಾಡ್ತಾರೋ ಆ ಪ್ರಕಾರ ನಡ್ಕೋತೀನಿ. ಥ್ಯಾಂಕ್ ಯು. ಇದಿಷ್ಟು ಈಗಷ್ಟೇ ರಾಜೀನಾಮೆ ನೀಡಿರುವಂತ ಮಹೇಶ್ ಅವರ ಮಾತು. ಸದ್ಯ ನನ್ನ ಬೆಂಬಲ JDS ನೊಂದಿಗೆ ಇರುತ್ತೆ. 2019 ಚುನಾವಣೆಯ ಸಂದರ್ಭದ ಮಾತುಗಳನ್ನ ಈಗ ನಾನು ಆಡೋದಿಲ್ಲ. ಮಾಯಾವತಿ ಅವರು ಏನ್ ತೀರ್ಮಾನಕ್ಕೆ ಬರ್ತಾರೋ ಅದರಂತೆ ನಾನು ನಡೆದುಕೊಳ್ತೀನಿ. ಆದ್ರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ JDS ಏನ್ ಪ್ರಚಾರಕ್ಕೆ ನಾನು ಬೆಂಬಲವನ್ನ ಕೊಡ್ಬೇಕೋ ಅದನ್ನ ಕೊಡ್ತೀನಿ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಒಂದು ಬ್ರೇಕ್ ತಗೊಂಡ್ಬೇಗ ವಾಪಸ್ ಬರೋಣ, ಕಾಯ್ತಾ ಇರಿ.